Hey guys, welcome back to my new channel, Bubbly Cherry Kannada Blogs. So, modla channel nandu dead agide, hagagi new channel nanu create madidini. Modla channel ge neevu yav reethi support maartta idde, ade reethi nanna hosa channel ge support maadi please anta helta idini. Hage innu nan channel la yaru new subscribe maadilla andre keda kaanuva bell icon annu bega hogi click maadi, hage pakkadalli kaanuva bell icon annu ಅದರಲ್ಲಿ ಹಾಲ್ ನೋಟಿಫಿಕೇಶನ್ ಹಾಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ಅಪ್ಡೇಟ್ ಆಗುತ್ತೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಎಲ್ಲರೂ ದೀಪಾವಳಿನ ಪ್ರತಿ ಸಲ ಕೂಡ ಅಮಾಸ್ಯ ದಿನನೇ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ರು. ಈ ದಿನ ಏನಾಗಿದೆ ಅಂದ್ರೆ ಸೂರ್ಯಗ್ರಹಣ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಲ್ವಾ. ಹಾಗಾಗಿ ಒನ್ ಡೇ ಬಿಫೋರೇ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ತವ್ರ ಮನೆಯಲ್ಲಿ ಪ್ರತಿ ಸಲ ಅಮಾಸ್ಯ ದಿನನೇ ನಾವು ಲಕ್ಷ್ಮೀ ಪೂಜೆನ ಮಾಡೋದು. ನಮ್ಮ ಗಂಡನ ಮನೆಯಲ್ಲಿ ಏನು ಅಂತಂದ್ರೆ ಪ್ರತಿ ಸಲ ಕೂಡ ಬಲಿಪಾಡ್ಯ ದಿನನೇ ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆನ. ಹಾಗಾಗಿ ಈ ದಿನ ನಮ್ಮ ಮನೆಯಲ್ಲಿ ಹಾಗೆ ನಮ್ಮ ಶೋರೂಮ್ ಅಲ್ಲಿ ದೀಪಾವಳಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆ ಲಕ್ಷ್ಮೀ ಪೂಜೆ ಯಾವ ರೀತಿ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಯ್ತು ಅಂದ್ರೆ ಏನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು ಪ್ಲೀಸ್ ಗಾಯ್ಸ್. ಹಾಗೆ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಬ್ಯುಸಿ ಆಗ್ಬೋದು, ಮಾತಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಹಾಗಾಗಿ ಇಲ್ಲೇ ನಾನು ಕಂಪ್ಲೀಟ್ ಆಗಿ ಮಾತಾಡಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಗುರುಗಳೇ ಹೇಳಿದ್ರು 7:30 to 9:30 ಒಳಗಡೆ ಅಮೃತ ಗಳಿಗೆ ಇದೆ, ಆ ಟೈಮಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಹಾಗಾಗಿ ಬನ್ನಿ, ನಮ್ಮ ಶೋರೂಮ್ ಯಾವ ರೀತಿ ಇದೆ, ನಮ್ದು ಹೀರೋ ಶೋರೂಮ್ ಅಂತ ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಅಂಡ್ ಬನ್ನಿ, ಪ್ರತಿಯೊಂದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಲೆಟ್ಸ್ ಸ್ಟಾರ್ಟ್. Thank you.
Happy Diwali. ದೇವ್ರ ನೋಡ್ರಿ ದೇವ್ರನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಸುಖಗಳು, ದುಃಖಗಳು, ನೋವುಗಳು ಬಂದೇ ಬರುತ್ತೆ. ಬಟ್ ಈ ದಿನ ನಾವು ಎಲ್ಲವನ್ನು ಮರೆತು ಕತ್ತಲೆ ಕಡೆಯಿಂದ ಬೆಳಕಿನ ಕಡೆಗೆ, ಅಂದ್ರೆ ದೀಪ ಹಚ್ತ ಎಲ್ಲರೂ ಸಖತ್ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ, ಯಾರೆಲ್ಲ ಪಟಾಕಿ ಹಚ್ತಾ ಇದ್ದಾರೋ ಸುರಕ್ಷಿತವಾಗಿ ಕೇರ್ಫುಲ್ ಇಂದ ಪಟಾಕಿ ಹಸಿ. ಹಾಗೆ ಚಿಕ್ಕ ಮಕ್ಕಳಿದ್ರೆ ಡೇಂಜರಸ್ ಇರೋ ಪಟಾಕಿನ ಕೊಡ್ಲೇಬೇಡಿ, ಚಿಕ್ಕ ಚಿಕ್ಕ ಪುಟ್ಟು ಪಟಾಕಿ ಇದ್ರೆ ಕೊಡಿ ಅವ್ರಿಗೆ. ಹಾಗೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಕಣ್ರಿ ಪಟಾಕಿ ಹಸ್ಬೇಕಂದ್ರೆ, ಏನೋ ಒಂಥರ ಜೋಶ್ ಇರುತ್ತೆ ನಮ್ಗೆ. ಬನ್ನಿ, ನಾನು ಯಾವ ರೀತಿ ಪಟಾಕಿನ ಹಸ್ತೀನಿ ಅಂತ ಫೈನಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಹ್ಯಾಪಿ ದೀಪಾವಳಿ.